ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಯಮ ಯಾತ ಮಲ್ಲಪ್ಪ ಜೋತರ. ಈ ದಿನ ಅತ್ಯಂತ ನೋವಿನ, ಅತ್ಯಂತ ಸಂಕಟದ ಈ ದೇಶದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾದಂಥ ಒಂದು ವ್ಯಕ್ತಿತ್ವ ನಮ್ಮ ನಡಕ್ಕೆ ಇಲ್ಲಿ ಇವತ್ತು ಬಿಟ್ಟು ಹೋಗಿಬಿಟ್ಟದ. ನಮ್ಮನ್ನೆಲ್ಲ ಸಾವಂತಿ ಅಂತಿಮ ಸತ್ಯ, ಅದ್ರದ್ದು ಎರಡು ಮಾತಿಲ್ಲ. ಆದರೆ ಅವ್ರು ಇನ್ನೆಷ್ಟು ಬದುಕಬೇಕಾಗಿತ್ತು ಅನ್ನುವಂಥ ಜೀವ ವಿಶೇಷವಾಗಿ ನಿಮಗೆ ಗೊತ್ತಾಗಿರ್ಬೋದು. ಅದೇ ಸೀತಾರಾಮ ಯೆಚೂರಿ ಅವರು ಈ ಎಡಪಂಥಿ ವಿಚಾರಕ್ಕೆ ಜೆ ಎನ್ ಯುವಲ್ಲಿ ಬೆಳೆದಂಥ ಒಂದು ವಿಶಿಷ್ಟ ಪರಿಸರದಲ್ಲಿ ಬೆಳೆದಂಥ ವ್ಯಕ್ತಿ. ಜೊತೆಗೆ ಸಣ್ಣ ವಯಸ್ಸಿನಲ್ಲಿನ CPI ಅಥವಾ ಕಮ್ಯುನಿಸ್ಟ್ ಪಕ್ಷದ ಜೊತೆ ತಮ್ಮನ್ನು ಗುರುತಿಸ್ಕೊಂಡ, ಇಡೀ ದೇಶದ ಚುಕ್ಕಾನಿ ಹಿಡಿಯುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವ್ರು. ಅದರಲ್ಲೂ ಮುಖ್ಯವಾಗಿ ಜಗದ ಅತ್ಯಂತ ಪ್ರಮುಖವಾದ ವಿಚಾರಧಾರೆ ಕಮ್ಯುನಿಸಮ್. ನಾವು ಇವತ್ತು ಅದನ್ನು ಏನೋ ಯಾವುದೋ ರೀತಿಯಿಂದ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವು ಸ್ವಯಂ ತಪ್ಪುಗಳಿಂದಲೋ ಮತ್ತವು ಕಾರಣಗಳಿಂದಲೋ ಅದಕ್ಕಿಂತ ಹೆಚ್ಚಿಗೆ ಆ ಕಮ್ಯುನಿಸಮನ್ನು ಒಂದು ಪ್ರಾಯೋಗಿಕವಾಗಿ ತರುತ್ತಿರುವಂಥ ನಾಯಕರ ತಪ್ಪಿನಿಂದಾಗಿ ಇವತ್ತು ಜಗದ ನಾಯಕರು ನಾವು ಇವತ್ತು ಹೇಳುವಂಥ ಮಾರ್ಕ್ಸ್ ಬಂದಾಗ ಆಗಿರ್ಬೋದು, ಅದರ ನಂತರ ನಮ್ಮ ಏನಪ್ಪ ಅಂತಂದರೆ ಮಾವೋ ಅವ್ರು ಬಂದಾಗ ಆಗಿರ್ಬೋದು, ಅಥವಾ ನಮ್ಮ ಸ್ಟ್ಯಾಲಿನ್ ಅವ್ರು ಬಂದಾಗ ಆಗಿರ್ಬೋದು, ಇವರೆಲ್ಲರೂ ಅದರಲ್ಲೂ ಮುಖ್ಯವಾಗಿ ಮಾರ್ಕ್ಸ್ರು ನಾವು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಳಿ ಅವರು ಒಂದು ತಪ್ಪು ಮಾಡಿದರು ಏನು, ಸಾಮೂಹಿಕ ನಾಯಕತ್ವ ಅನ್ನುವಂಥ ಒಂದು ವಿಚಾರನೆ ಇಟ್ಟರೆ ಅದು ಕಾರ್ಮಿಕ ನಾಯಕತ್ವ ಆಗಬೇಕಂತೇಳಿ ಮಾತಾಡ್ತಾ ಒಂದು ಗುಂಪಿನ ಕೈಯಲ್ಲಿ ಸರ್ವಾಧಿಕಾರನ ಕೊಡುತ್ತಿರುವಂಥ ಮಾತು ಮಾತಾಡಿದ್ರು. ಅದು ಒಂದು ಮಿಸ್ಟೇಕ್ ಅಂತ ಮುಂದಿನ ದಿನಗಳಲ್ಲಿ ಆ ನೆಲೆಯಲ್ಲಿ ಇವತ್ತು ಭಾಳಷ್ಟು ಜನರಿಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಕಮ್ಯುನಿಸಮ್ ಅಂದರೆ ಏನಪ್ಪ, ಡಿಕ್ಟೇಟರ್ ಮತ್ತಿಂದಿಲ್ಲ ಏನಿಲ್ಲ ಕೊಲೆ ಸುಲಿಗೆ ಅನ್ನುವಂಥ. ಅದರಲ್ಲೂ ನಮ್ಮ ನಕ್ಸಲೈಟ್ ಜನ ಮಾಡಿದ ತಪ್ಪುಗಳಿಂದಾಗ ಅಹಿಂಸೆಯ ಮಾರ್ಗದಿಂದ ಹಿಂಸೆಯನ್ನು ಮೇನಪ್ಪ ಅಂತಕೊಂಡು ಹೊರಟಿದ್ದರಿಂದಾಗ ಇವತ್ತು ಕಮ್ಯುನಿಸಮ್ ನಮ್ಮಿಂದ ದೂರ ಆಗ್ತಾ ಇವತ್ತು ಎತ್ತು ಹೋಗಿದ ಅಂಥ ಒಂದು ವಾತಾವರಣದಲ್ಲಿ ಬೆಳೆದಂಥ ಒಂದು ಪ್ರಜಾತಾಂತ್ರಿಕ ನೆಲೆಗಟ್ಟಿನಲ್ಲಿ ಈ ಒಂದು ನಮ್ಮ ರಾಷ್ಟ್ರದಲ್ಲಿ ಈ ಕಮ್ಯುನಿಸಮ್ ಕಟ್ಟಬೇಕಂತ ಪ್ರಯತ್ನ ಮಾಡಿದಂಥ ಒಬ್ಬ ಧೀಮಂತ ದಿಟ್ಟ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ನಮ್ಮ ಯೆಚೂರಿಯವರು, ಅವರು ಈ ದೇಶದ ಪ್ರಧಾನಿ ಆಗಬೇಕಾಗಿತ್ತು ಅಂತ ಅಂದಿನ ದಿನಗಳಲ್ಲಿ ಮಾತಾಡ್ತಾ ಇದ್ರು. ಒಂದು ಸತ್ಯವೂ ಅದು ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರ ಬದುಕು ಪ್ರಾಮಾಣಿಕ, ಈ ಮಾತಿಗೆ ಎರಡು ಮಾತಿಲ್ಲ. ಯಾಕಪ್ಪ ಅಂದ್ರೆ ಏನದು ಕಮ್ಯುನಿಸಮ್ ಪಾರ್ಟಿ ಕಮ್ಯುನಿಸ್ಟ್ ಪಾರ್ಟಿ ಏನು ಕೊಡ್ತದನೋ ಆ ಪೇಮೆಂಟ್ದಲ್ಲಿ ಬದುಕನ್ನು ಮಾಡಿದಂಥವ್ರು, ಮತ್ತು ತಮ್ಮ ಬದುಕಿನ ಬಹುಪಾಲನ್ನು ಜನರ ಸೇವೆಗೆ ಕಳೆದಂಥವ್ರು. ಯಾವ ಸೇವೆ, ಸಮಾನದ ನೆಲೆಗಟ್ಟಿನಲ್ಲಿ ಬಡವರ ಬಗ್ಗೆ, ಬಿದ್ದವ್ರ ಬಗ್ಗೆ, ಜಾತಿ ವಿರೋಧದ ನೆಲೆಗಟ್ಟಿನಲ್ಲಿ ಬೆಳೆದ್ರ ಬಗ್ಗೆ, ಅದರಲ್ಲೂ ಜ್ಯೋತಿ ಬಸುವಂಥ ದೊಡ್ಡ ಧೀಮಂತ ನಾಯಕರ ಜೊತೆಗೆ ಕಂಡು ಬಂದಂಥವ್ರು. ಮಾರ್ಕ್ಸನ್ನು ಸರಿಯಾಗಿ ಅಭ್ಯಾಸ ಮಾಡಿ ಈ ದೇಶಕ್ಕೆ ಅಡ್ಜಸ್ಟ್ ಮಾಡುವಂಥ ವಿಚಾರದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಸೋತ್ರ ಯಾಕೋ ಅವ್ರು, ಇವತ್ತು ಸೋಲದಷ್ಟೇ ಅಲ್ಲ, ಅದು ಹೇಳ್ತಾರೋ ಇಲ್ಲೋ ಇವತ್ತು ಕಮ್ಯುನಿಸಮ್ ಈ ದೇಶ ಬಿಟ್ಟು ಹೋಗ್ತದೆ ಅನ್ನೋಂಥ ಮಟ್ಟಿಗೆ ಇವತ್ತು ಬಂದು ನಿಂತದೆ ಈ ದೇಶದಲ್ಲಿ. ಅದಕ್ಕೆ ಕಾರಣ ಹಲವಾರು ಇರ್ಬೋದು. ಆದರೆ ಅದನ್ನೆಲ್ಲ ಮೀರಿ ವಿಶೇಷವಾಗಿ ಇವರು ಒಬ್ಬ ನೆಕ್ಸಟ್ ಆಗಬಹುದಾಗಿತ್ತೇನೋ, ಅದು ಉಗ್ರ ಕಮ್ಯುನಿಸ್ಟ್ ಪಾರ್ಟಿಯ ಪ್ರತಿವಾದಕರಾಗಬೇಕಾಗಿತ್ತೇನೋ, ಅದು ಅವರು ಆಗಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಏನಪ್ಪ ಅಂದ್ರೆ ಒಂದು ಆರೋಪ ಮಾಡ್ತಾರೆ, ಅದು ಅವ್ರು ಪ್ಲಸ್ ಹೌದು ಮೈನಸ್ ಹೌದು ಅಂತ ಹೇಳ್ತಾ ಇರ್ತಾರೆ. ಪ್ಲಸ್ ಅಂದರೆ ಏನು, ಅವರು ಕಠೋರ ಈ ಕಮ್ಯುನಿಸಮ್ ವಿಶ್ವಾಸ ಇಟ್ಟಿದ್ದರೂ ಸಹ ಹೊಂದಾಣಿಕೆ ಏನು ಮಾಡ್ಕೊಂಡು ಹೋಗುವಂಥದ್ದು ಅವ್ರ ಸ್ವಭಾವ ಇತ್ತು. ಇದರಿಂದಾಗಿ ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ತಗೊಂಡು ಕರಿತಾ ಇದ್ದೀವಿ, ಅದರ ಆರೋಪ ಅವ್ರ ಮೇಲದ ಇವತ್ತು. ಆದರೆ ಅನಿವಾರ್ಯದ ಈ ದೇಶದಲ್ಲಿ, ಯಾವುದೇ ದೇಶದಲ್ಲಿ, ಯಾಕಂದರೆ ಎಲ್ಲಿವರೆಗೆ ಟೋಟಲ್ ಪ್ರಜೆ ಅದರಲ್ಲಿ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ವೋ, ನಿಜವಾದ ಅರ್ಥ ಜನಕ್ಕೆ ಆಗುವುದಿಲ್ವೋ, ಮತ್ತು ನಿಜವಾದ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ ನಾವು. ಗುಡ್ ಗವರ್ನೆನ್ಸ್ ಅಂದರೆ ಏನು, ಪ್ರತಿ ವ್ಯಕ್ತಿಗೂ ಅವನು ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಮಾಡೋ ಜೊತೆಗೆ ತನಗನಿಸಿದ ವಿಚಾರಗಳನ್ನು ಸ್ವಾತಂತ್ರ್ಯವನ್ನು ಸ್ವತಂತ್ರವಾಗಿ ಹೇಳುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸುವಂಥ ವಾತಾವರಣ ಅಲ್ಲಿರಬೇಕಾಗ್ತದ. ಕಾರಣ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು. ಆ ದಿಸೆಯಲ್ಲಿ ಯೆಚೂರಿಯವರು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ವಿಶೇಷ ವೆಸ್ಟ್ ಬೆಂಗಾಲ್ದಲ್ಲಿ ಇವತ್ತೇನಾದರೂ ಎಜುಕೇಷನ್ ಒಂದು ಪ್ರಾಬ್ಲಮ್ ಅಂತ ಬಂದಿದ್ದರೆ, ಅಲ್ಲಿ ವಿಚಾರಶಕ್ತಿ ಬೆಳೆದಿದ್ದರೆ, ಅದಕ್ಕೆಲ್ಲ ಕಾರಣೀಕರ್ತರಲ್ಲಿ ಇವರು ಒಬ್ಬರು. ಅದರಲ್ಲೂ ಜ್ಯೋತಿ ಬಸು, ಯೆಚೂರಿ, ಕಾರಟ್ ಎಲ್ಲ ಒಳ್ಳೆ ಧೀಮಂತ ನಾಯಕರು. ಒಮ್ಮಂತ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಅಭ್ಯಾಸ ಇತಿಹಾಸ ಬಲ್ಲವರಿಗೆ, ಒಮ್ಮೆ ಈ ಕಮ್ಯುನಿಸ್ಟ್ರು ಈ ದೇಶದ ನಾಯಕತ್ವವನ್ನು ಪ್ರಧಾನಿಯತ್ವವನ್ನು ಪಡೆಯುವಂಥ ಹಂತಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲೇ ಕಾರಟ್ ಅವರು ಇಟ್ಟಂಥ ಒಂದು ತಪ್ಪು ಹೆಜ್ಜೆ ಈ ದೇಶಕ್ಕೆ ಇಡೀ ದೇಶ ತುಂಬ ವ್ಯಾಪಿಸಬಹುದಾದಂಥ ಕಮ್ಯುನಿಸಮ್ ಸಿದ್ಧಾಂತ, ಅದು ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ. ಇದು ಭಾಳ ನೆನಪಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ. ಹೇಗಪ್ಪ ಅಂತಂದರೆ ಕಮ್ಯುನಿಸಮ್ ಅಂದರೆ ಏನಪ್ಪ, ಡಿಕ್ಟೇಟರ್ ಅನ್ನೋದು ಎಲ್ಲರೂ ತಲೆಯಲ್ಲೂ ಸೇರಿಬಿಟ್ಟಿರ್ತದೆ. ಇಲ್ಲಪ್ಪ, ಇದ್ದವರಿಂದ ಬಡದ ಕಸ್ಕೊಂಡ ಇಲ್ದವ್ರಿಗೆ ಕೊಡುವಂಥ ವ್ಯವಸ್ಥೆ,
ಇದನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡುವಂಥ ನಮ್ಮ ಬಲಪಂಥೀಯರು ಆದಷ್ಟು ಸಾಧ್ಯಷ್ಟು ಮಟ್ಟಿಗೆ ಕಮ್ಯುನಿಸಮನ್ನು ಈ ದೇಶ ಬಿಟ್ಟು ಓಡಿಸುವಂಗೆ ಮಾಡ್ತಾ ಇರ್ತಿರ್ತಾರೆ. ಯಾಕಂದ್ರೆ ಆ ಕಮ್ಯುನಿಸಮ್ನಲ್ಲಿ ಮೊದಲೇದಾಗೆ ಸಮಾನತೆ ಅದ, ಹೀಗಾಗಿಲ್ಲ ಇನ್ಇಕ್ವಾಲಿಟಿ ಇಲ್ಲ. ನಮ್ಮ ದೇಶದ ಮೂಲಭೂತ ವೈರಿ ಯಾವುದಪ್ಪ ಅಂದ್ರೆ ಜಾತಿ ಪದ್ಧತಿ. ಈ ಜಾತಿ ಪದ್ಧತಿ ಅಂದ್ರೆ ಏನಪ್ಪ ಅಂದ್ರೆ ಅಸಮಾನತೆಯ ಒಂದು ಸೂತ್ರ ಅಂದ್ರೆ ಅಡ್ಡಿ ಇಲ್ಲ. ಅಸಮಾನತೆ ನಮ್ಮಲ್ಲಿ ಸರ್ವೇಗಳು ಬಂದುಬಿಟ್ಟಿರ್ತದೆ. ನಮ್ಮ ನ್ಯಾಷನಲ್ ಅದಕ್ಕೆ ಸಂಸ್ಕಾರ ಅಂತಿರೋ, ಸಂಸ್ಕೃತಿ ಅಂತಿರೋ ಮತ್ತೆ ನನಗೆ ಗೊತ್ತಿಲ್ಲ. ಬಟ್ ಅದು ಬೆಳೆದು ಬಂದಿರ್ತದೆ. ಯಾವ ಮ್ಯಾಲೆ ಜಾತಿಯವರು, ಇವರು ಕೆಳಗಿನ ಜಾತಿಯವರು, ಇವರು ಆ ಜಾತಿಯವರು, ಈ ಜಾತಿಯವರು, ಈ ದೇಶ ಇವತ್ತು ಏನಾದರೂ ಹಿಂದೆ ಬಿದ್ದಿದ್ರೆ, ಇವತ್ತು ಬೆಳೀಲಾರ್ದ, ಅಭಿವೃದ್ಧಿ ಆಗಲಾರ್ದ, ಉಳಿದಿದ್ರೆ ಈ ಜಾತಿ ಪದ್ಧತಿ ಮುಖ್ಯ ಕಾರಣ ಅಂತೇಳಿ ನಾವು ಹೇಳ್ಬೋದು. ಇದಕ್ಕೆಲ್ಲ ಹೇಳ್ತಾರ ಇಲ್ಲಂತಲ್ಲ, ಏ ಇಲ್ರಿ ಅಷ್ಟೇ ಯಾಕೆ ಎಲ್ಲ ಕಡೆ ಇದ್ರಿ ಭೇದ ಭಾವ ಅಂತ ಹೇಳ್ತಾ ಇರ್ತಾರೆ. ಹೌದಲ್ಲ ಇಲ್ಲಂತಲ್ಲ. ಆದರೆ ನಮ್ಮ ದೇಶದಿಂದ ಈ ವಿಶಿಷ್ಟವಾದ ಜಾತಿ ಪದ್ಧತಿ ಇನ್ನುಳಿದ ಯಾವುದೇ ದೇಶದಲ್ಲೂ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಪ್ಪ ಅಂದ್ರೆ ಇನ್ನೊಂದು ದೇಶದಲ್ಲೇ ಕರಿ ಬಿಳಿ ಇರ್ಬೋದು, ಮತ್ತೊಂದು ಇರ್ಬೋದು, ಜನಾಂಗೀಯವಾಗಿರ್ಬೋದು, ಈ ನೆಲಗಟ್ಟಲ್ಲಿ ಏನೇನೋ ಒಂದು ಸ್ವಲ್ಪ ಇದಾವಿಲ್ಲ ಅಂತಲ್ಲ, ಬಡ ಶ್ರೀಮಂತ ಅಂತಿರ್ಬೋದು. ಬಟ್ ನಮ್ಮಲ್ಲಿ ಹಂಗಿಲ್ಲ. ಹುಟ್ಟಿನಿಂದ ಬರುವಂಥದ್ದು ನಮ್ಮನ್ನು ಹುಗಿಯುವವರೆಗೆ ಸುಡುವವರೆಗೆ ನಮ್ಮೊಂದಿಗೆ ಇರ್ತದೆ. ಮತ್ತು ಭೇದ ಭಾವವನ್ನು ಸಹಜವಾಗಿರೋಂಗೆ ಮಾಡಿಬಿಡ್ತದೆ. ಇದು ಭಾಳ ಅಪಾಯಕಾರಿ. ನಾವು ಕರ್ಮ ಸಿದ್ಧಾಂತ ಭಾಳ ಅಪಾಯಕಾರಿಯಾದಂಥ ಸಿದ್ಧಾಂತ. ಯಾಕಂತಂದರೆ ನಮ್ಗೆ ಸಹಜವಾಗಿನ ಒಂದು ದುಡಿ ಪ್ರವೃತ್ತಿಯನ್ನು ಬೆಳೆಸಲಾರಂತ. ಮೊದಲನೇದಾಗಿ ನೀ ದುಡಿಯಪ್ಪ, ನೀ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡ, ನಾಳೆ ದೇವ್ರ ನಿಮ್ಗೆ ಕೊಟ್ಟೆ ಕೊಡ್ತಾನೆ ಅನ್ನುವಂಥ ಕರ್ಮ ಸಿದ್ಧಾಂತ. ಇವತ್ತು ದುಡಿದ ಪಗಾರ ಇವತ್ತು ಕೊಡ್ರಿ ಅಂತ ಹೇಳೋದು ಕಮ್ಯುನಿಸಮ್ ಸಿದ್ಧಾಂತ. ಕರ್ಮ ಸಿದ್ಧಾಂತಕ್ಕೂ ಈ ಒಂದು ಕಮ್ಯುನಿಸಮ್ ಸಿದ್ಧಾಂತಕ್ಕೂ ಅಂತರ ಏನಪ್ಪ ಅಂದರೆ, ಮೊದಲನೇದಾಗೆ ಕರ್ಮ ಸಿದ್ಧಾಂತ ನೀ ದುಡಿ, ಪ್ರತಿಫಲ ಕೇಳಬೇಡ, ಪಗಾರ ಕೇಳಬೇಡ ಅಂತ ಹೇಳುವಂಥ ಒಂದು ಸಂಸ್ಕೃತಿ. ಇನ್ನೊಂದು ಇವತ್ತು ದುಡಿದು ನಿನ್ನ ಪಗಾರ ತೊಗೊಳಪ್ಪ ಅನ್ನುವಂಥ ಸಂಸ್ಕೃತಿ. ಇದರಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ವಿಚಾರ ಸರ್ವಜ್ಞ ಮಾಡಲಿಕ್ಕೆ ಗೊತ್ತಾಗ್ತದೆ. ಎಷ್ಟು ಅಂತರದ ಈ ಒಂದು ಏನಪ್ಪ ಅಂದ್ರೆ ಕರ್ಮ ಸಿದ್ಧಾಂತ, ಅದು ಕರ್ಮ ಕೆಲಸನ, ಇದು ಕಮ್ಯುನಿಸಮ್, ಇದು ಕೆಲಸನ ಸಮಸ್ಯೆಯನ್ನು ತರುವಂಥದ್ದು. ಇವೆರಡೂ ನೆಲೆಗಟ್ಟಿನಲ್ಲೇ ಈ ದೇಶಕ್ಕೆ ಕಸರಳವಾಗಿ ತಿಳಿಸುವಂಥ ಕೆಲಸವನ್ನು ನಮ್ಮ ಈ ಪ್ರತಿಭಾವಂತ ಈ ಒಂದು ಯಚೂರಿಯವರು ಮಾಡಿದ್ದು ಏನು ಸುಳ್ಳಲ್ಲ. ಯಾಕಪ್ಪ ಅಂದರೆ ಈ ದೇಶದಲ್ಲೇ ಈ ನಮ್ಮ ಜ್ಯೋತಿ ಬಸವರು ನಿರಂತರ 25 ವರ್ಷದೊಳಗೆ ಮುಖ್ಯಮಂತ್ರಿ ಆಗಿದ್ದರು, ಅದು ಕಮ್ಯುನಿಸ್ಟ್ ಪಾರ್ಟಿಯಿಂದ. ಅಂದರೆ ಅವರು ಆಲ್ರೆಡಿ ಇಲ್ಲಿ ಪ್ರಜಾಪ್ರಭುತ್ವನ ಒಪ್ಪಿಕೊಂಡಿದ್ದರು, ಒಪ್ಪಿಕೊಂಡು ಹೊರಟಿದ್ದರು. ಆದರೆ ಕಾಲಾಂತರದಲ್ಲೇ ಅದು ಅಲ್ಲಿ ಕೆಲವೊಂದು ದೋಷಗಳು ಬೆಳೀತಾ ಇರ್ತದೆ. ಇಲ್ಲಂತಲ್ಲ, ಈ ಕಾಂಗ್ರೆಸ್ನಲ್ಲೇ ನಿಮಗೆ ಗೊತ್ತದೆ ಏನಪ್ಪ ಅಂತಂದ್ರೆ ಅಲ್ಲಿಯ ಒಂದು ಸಂಘಟನೆ, ಸೇವಾ ಸಂಘಟನೆ ಇತ್ತಲ್ಲ, ಅದನ್ನು ಮುರಿದು ಹೋದರು. ಇವತ್ತು ನೋಡಿರಿ ಬಿ ಜೆ ಪಿಯಲ್ಲೂ ಸಹಿತ ಭಾಳ ಸ್ಟ್ರಾಂಗ್ ಇಲ್ಲಿವರು ತಿಳ್ಕೊಳ್ತಾ ಇದ್ದೀವಿ. ಅದೇನು ಮುರಿದಿಲ್ಲಪ್ಪ, ಇನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ, ಭಾಳ ಎತ್ತರಕ್ಕೆ ಬೆಳೀತದೆ ಅಂತಾರೆ. ಇತ್ತೀಚಿನಿಂದ ನಾವು ನೋಡಿದಾಗ ಇತ್ತೀಚೆಗೆ ಅಲ್ಲಿ ಈ ಅಧಿಕಾರಕ್ಕೆ ಅಂಟುಕೊಂಡಿದ್ದರೆ ಇದರಿಂದಾಗಿ, ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬೆನ್ನತ್ತಿದ್ದರಿಂದಾಗಿ ಅಲ್ಲಿ ವಿಶೇಷವಾಗಿ ಬೇರೆ ಬೇರೆ ಪಕ್ಷದ ಜನ ಅಲ್ಲಿ ತೆಗೆದುಕೊಂಡು ನಾಯಕರು ಮಾಡುವಂಥ ಪ್ರಯತ್ನ ನಡೆದು ಬಿ ಜೆ ಪಿಯಲ್ಲಿ. ಹೀಗಾಗಿ ಮತ್ತು ಬಿ ಜೆ ಪಿಯಲ್ಲಿ ಈ ಒಂದು ಆರ್ ಎಸ್ ಎಸ್ ಸಹಜವಾಗಿನ ಒಂದಿಷ್ಟು ಮೂಲು ಗುಂಪಾಗುವಂಥ ಪ್ರಯತ್ನ ಇತ್ತೀಚೆಗೆ ಕಾಣ್ತಾ ಇದ್ದವು. ಯಾಕಂದರೆ ಅಧಿಕಾರ ಮುಖ್ಯ ಆಗಿಬಿಟ್ಟದೆ ಎಲ್ಲರಿಗೂ. ಇಂಥ ಪ್ರಶ್ನೆ ಬಂದಾಗ ಸಹಜವಾಗಿ ಎಂಥ ಬಲಿಷ್ಠ ಆರ್ ಎಸ್ ಎಸ್ ಇವತ್ತು ಏನೋ ಒಂದಿಷ್ಟು ಅದು ಮಂತ್ರಿಗೌದಂಗೆ ಆಗ್ಯದ. ಎಲ್ಲಿವರೆಗೆ ಅಧಿಕಾರಕ್ಕೆ ಬೆನ್ನತ್ತೀವಲ್ಲ ನಾವು ಸಹಜ ಇಂಥ ಆಗ್ತಾ ಇರ್ತವೆ. ಇದನ್ನ ಯಾಕೆ ನೆನಪು ಮಾಡ್ತಾ ಇದ್ದೀನಿ ಅಂದರೆ, ಅದೇ ರೀತಿಯಾಗಿ ಇಲ್ಲಿ ಯಚೂರಿಯವ್ರದ್ದು ಕಮ್ಯುನಿಸ್ಟ್ ಪಾರ್ಟಿ 25 ವರ್ಷ ನಿರಂತರವಾಗಿ ಆ ಒಂದು ಇದು ಇದರಲ್ಲೇ ಏನು ವೆಸ್ಟ್ ಬೆಂಗಾಲ್ ಮತ್ತು ಕೇರಳದಲ್ಲೇ ಬಂದಿತ್ತು. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ ಜ್ಯೋತಿ ಬಸವರು ಮುಖ್ಯಮಂತ್ರಿ ಸ್ಥಾನದಾಗಿದ್ದಾಗ ಸಹಜವಾಗಿ ಅಲ್ಲೇ ಒಂದಿಷ್ಟು ಉಡಾಪಿತನ, ಬಂಡತನ, ಅಲ್ಲಿ ಡಿಕ್ಟೇಟರ್ತನ ಅಥವಾ ಒಂದು ಗುಂಡಾಗಿರಿ ಅನ್ನುವಂಥ ಪ್ರವೃತ್ತಿಯಲ್ಲಿ ಬೆಳೆದ್ರಿಂದಾಗೆ ಅದು ನಿರಂತರ ತನ್ನ ಸ್ಥಾನ ನಶಿಸಿ ಹೋಗುವಂಥದ್ದು ಒಂದು ಆಯಿತು ಅನ್ನೋದು ಅಷ್ಟೇ ಸತ್ಯದ. ಅದ್ರ ಜೊತೆ ಇನ್ನೊಂದು ಏನಾಯಿತಪ್ಪ ಅಂದರೆ, ಇಡೀ ರಾಷ್ಟ್ರವ್ಯಾಪಿ ಆಗುವಂಥ ಸಂದರ್ಭದಲ್ಲೇ ಕಾರಣಿದ್ದಂಥವರು ಆ ಪ್ರಧಾನಿ ಆಗೋದಕ್ಕೆ, ಜ್ಯೋತಿ ಬಸವರು ಪ್ರಧಾನಿ ಆಗೋದಕ್ಕೆ ಅಡ್ಡಿಗಾಲು ಹಾಕಿಸೋಕೆ ಒಂದು ಕಾರಣ. ಇದೆಲ್ಲಗಿಂತಲೂ ಹೆಚ್ಚಿಗೆ ಇನ್ನೊಂದು ಮಾತು ನಾವು ಬಹಳ ನೆನಪಿಟ್ಟು ಹೇಳಬೇಕಾಗ್ತದೆ. ಕಮ್ಯುನಿಸ್ಟ್ರು ಅಲ್ಲಿ ಇನ್ನೊಂದು ಬರ್ತದೆ ಮಣಿಪುರದಲ್ಲೇ ಸರ್ಕಾರ ಅಂತನ್ನುವಂಥ ಅವ್ರ ಹೆಸರೇ ಸರ್ಕಾರ. ಅವ್ರದ್ದಂಥವ್ರು ನಿರಂತರ 25-30 ವರ್ಷ ಆಡಿದರು. ಆದರೂ ಕೊನೆಗೆ ಬಂದು ಅವರು ಸೋಲ್ತಾರೆ. ಈ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಇನ್ನುಳಿದ ಯಾರು ಕೊಡ್ಕೊಂಡು ಬಿಕ್ಸ್ ಒಂದು ಪೊಲಿಟಿಕಲ್ ಪಾಲಿಸಿಯಿಂದಾಗಿ ಇವು ಎಲ್ಲೂ ಸೋಲೋದು ಕಾರಣಪ್ಪ ಅಂತಂದರೆ, ಹೌದು ನಿರಂತರವಾಗಿ ಜನಸೇವೆ ಮಾಡ್ತಾ ಇದ್ದಾರೆ, ಜನರ ಕೆಲಸ ಮಾಡ್ತಾ ಇದ್ದಾರೆ, ಜನರಿಗಾಗಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಅದು ಪ್ರಚಾರ ಜನಕ್ಕೂ ತಿಳಿಸ್ಬೇಕಾಗ್ತದೆ. ಇವತ್ತು ನೋಡ್ರಿ ಹನುಮಂತನ ಹೊರದಲ್ಲಿ ರಾಮ ಇದ್ದಾನೆ ಅಂತ ಹೆಂಗೆ ಗೊತ್ತಾಗೋದಂದ್ರೆ ಹೊರಗೆ ತೋರಿಸ್ತಾರೆ ನಮ್ಮೊಳಗೆ ರಾಮ ಇದ್ದಾನಂತೆ. ಅದು ನಾವು ಹೆಂಗೆ ತೋರಿಸೋದು, ನಮ್ಮೊಳಗೆ ಪ್ರಾಮಾಣಿಕ ಇದ್ದೀವಪ್ಪ ನಾವು ಅಂತೇಳಿ ಅದು ಪ್ರಚಾರ ಮಾಡಬೇಕಾಗ್ತದೆ. ಆದ ಕೆಲಸಗಳ ಬಗ್ಗೆ ಅಲ್ಲಿ ಸೋತರು, ಜೊತೆಗೆ ಜನಸಂಪರ್ಕವನ್ನು ಜನರೊಂದಿಗೆ ಬರೀತಾ ಹೋಗುವಂಥದ್ದು ಇದನ್ನೆಲ್ಲ ಮಾಡುವ ಸಾಧ್ಯತೆಗಳು ಹೆಚ್ಚುವರಿ ಅವರು ಇದ್ದರೂ ಸಹಿತ ಪಾರ್ಟಿಯಲ್ಲಿಯೇ ಕೆಲವೊಂದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಭಾಳಷ್ಟು ಜನರು ಯಾರು ಮಾತನ್ನು ಕೇಳುವಂಥವ್ರಲ್ಲ ಪ್ರತಿಯೊಬ್ಬರು. ಎಲ್ಲಿಂದ ನಿಮಗೆ ಅಗ್ದಿ ಖಚಿತವಾಗಿ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಅತಿ ಖಚಿತವಾಗಿ
ಈ ಒಂದು ಆರ್ ಎಸ್ ಎಸ್ ಸಂಘಟನೆಯಲ್ಲಿದ್ದಂಥ ವಿದ್ಯಾರ್ಥಿಗಳಿರ್ಬೋದು ಜನ ಇರ್ಬೋದು, ಅಥವಾ ಈ ಕಮ್ಯುನಿಸ್ಟ್ ಈ ಸಿದ್ಧಾಂತದಲ್ಲಿದ್ದಂಥ ಜನ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಇವರು ತಮ್ಮ ವಾದನ ಸತ್ಯ ಅಂತ ಹೇಳುವಂಥವ್ರು, ಭಾಳ ಪ್ರತಿಭಾವಂತರು, ವಿದ್ವತ್ ಇದ್ದಂಥವ್ರು. ಹೀಗಾಗಿ ಅವ್ರದ್ದಂಥವ್ರು ತಮ್ಮ ಸತ್ಯ ಇನ್ನೊಬ್ಬರದ ಬಗ್ಗೆ ಕೇಳಲಾರ್ದು ಕಿಮೇಲೆ ಹಾಕ್ಕೊಳ್ಳಾರ್ದು ಹೋಗುವಂಥ ಪ್ರವೃತ್ತಿ. ಹೀಗಾಗಿ ಕಮ್ಯುನಿಸ್ಟ್ರಲ್ಲಿ ಇಂಥ ಪ್ರವೃತ್ತಿ ಭಾಳಷ್ಟು ಇರೋದರಿಂದಾಗಿ ಯಚೂರಿ ಅವ್ರ ಧ್ವನಿಗಳು ಹೆಚ್ಚಿಗೆ ಪ್ರಚಾರ ಆಗಿದೆ, ಪ್ರಸಾರ ಆಗಿದೆ. ಅಲ್ಲೇ ಏನಪ್ಪ ಅಂದ್ರೆ ಸ್ನಪ್ಪ ಅಂದರೆ ಮುಚ್ಚಾಕ ಪ್ರಯತ್ನಗಳು ಆದ ಪಾರ್ಟಿಯಲ್ಲಿ ಸಹಿತ. ಮತ್ತು ಆರಂಭದಲ್ಲೇ ಇವ್ರ ಬಗ್ಗೆ, ಜ್ಯೋತಿ ಬಸವ್ ಅವ್ರ ಬಗ್ಗೆ, ಜ್ಯೋತಿ ಬಸವ್ ಅವರು ಇವ್ರ ಬಗ್ಗೆ, ಇಲ್ಲ ಮುಂದಿನ ಮುಖ್ಯಮಂತ್ರಿಗಳೋ ಅಥವಾ ಈ ದೇಶದ ಪ್ರಧಾನಿ ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವಂತ ಅನ್ನುವಂಥ ಮಾತುಗಳಾಗಿದ್ದು ಸಾಕಿದ್ರು. ಪ್ರಧಾನ ಕಾರ್ಯದರ್ಶಿ ಮಾಡಿದರು, ಏನೆಲ್ಲ ಮಾಡಿದರು, ಮತ್ತು ಹಿಂದಿನ ಒಂದು ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಕಮ್ಯುನಿಸ್ಟ್ರು ಮತ್ತು ಕಾಂಗ್ರೆಸ್ ಕೂಡಿಕೊಂಡು ಸರ್ಕಾರ ಮಾಡಿದಾಗ ಅದರಲ್ಲಿ ಮಹತ್ವದ ಪಾತ್ರಗಳನ್ನು ಸಹಿತ ಇವ್ರು ವಹಿಸಿದರು. ಮತ್ತು ಅಲ್ಲಿ ಹೊಂದಾಣಿಕೆ ರಾಜಕಾರಣ, ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಹರಿಕಿಶನ್ ಸಿಂಗ್ ಸುರ್ಜಿತ್ ಬರ್ತಾರೆ. ಅವ್ರು ಹರಿಕಿಶನ್ ಸಿಂಗ್ ಸುರ್ಜಿತ್ರು ವಿಶೇಷವಾಗಿ ಈ ಕೇವಲ ನೀವು ಕಮ್ಯುನಿಸಮ್ ಅಂತ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಪ್ಪ ಅಂದರೆ ಇಲ್ಲಿ ಹೊಂದಾಣಿಕೆ ರಾಜಕಾರಣ ಆಗಿರ್ಬೋದು ಅಥವಾ ಇವತ್ತು ಇನ್ನುಳಿದ ಸಮ ಮನಸ್ಕ ರಾಜಕಾರಣಿಗಳು ಕೊಡ್ಕೊಂಡು ಆಡಳಿತ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅವ್ರು ತೋರಿಸ್ಕೊಡ್ತಾ ಇವನ್ನೆಲ್ಲ ಒಂದು ಮಾಡೋ ಪ್ರಯತ್ನ ಮಾಡಿದ್ರು. ಹೇಳಿದಾಗ ಆ ಒಂದಾಗಿದ್ದ ಕಾರಣಕ್ಕಾಗಿನ ಒಂದಿಷ್ಟು ಎಲ್ಲ ಕಡೆಯೂ ಕಮ್ಯುನಿಸಮ್ ಬೆಳೆದು ಸಾಧ್ಯ ಆಯಿತು. ಆದರೆ ಸ್ವತಃ ತಮ್ಮ ವೆಸ್ಟ್ ಬೆಂಗಾಲ್ದಲ್ಲೇ ಮತ್ತು ಕೇರಳದಲ್ಲೂ ಸಹಿತ ಹಂಗೆ ರೆಗ್ಯುಲರ್ ಇಲ್ಲಲ್ಲೂ ಒಂದು ಬರ್ತದೆ, ಒಂದು ಸೋಲ್ತದೆ, ಒಂದು ಬರ್ತದೆ, ಒಂದು ಸೋಲ್ತದೆ. ಇಲ್ಲ ಈ ಥರ ಅರ್ಥ ಏನಪ್ಪ ಅಂತಂದ್ರೆ ಇವರು ತಮ್ಮ ಬಗ್ಗೆ ತಾವು ಪ್ರಚಾರ ಮಾಡ್ಕೊಳ್ಳೋದ್ರಲ್ಲೂ ಒಂದಿಷ್ಟು ಬೇಕಾದ್ರೇನೋ. ಜೊತೆಗೆ ಇನ್ನೊಂದು ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಇವರು ಇದ್ದಂಥವ್ರು ಹೌದು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು, ನಿರುದ್ಯೋಗನೂ ಅಲ್ಲಿ ಪ್ರಾಬ್ಲಮ್ ಆಯಿತು. ಯಾಕಾಯಿತು ಸ್ವತಃ ಯು ಎಸ್ ಎಸ್ ಆರ್ ನಿಮ್ಗೆ ಗೊತ್ತು, ಹಿಂಗಂದ್ರೆ ಗೊತ್ತಾಗ್ತದೆ, ಇದು ಸೋವಿಯತ್ ಯೂನಿಯನ್ ಏನೊಂದು ಒಕ್ಕಟ್ಟಿತ್ತು, ಒಕ್ಕೂಟಿತ್ತು. ಆ ಒಕ್ಕೂಟ ಇವತ್ತು ಹಾಳಾದ ಕಾರಣ ಏನಪ್ಪ, ಹೌದು ಸಮಾಜನೇ ಇತ್ತಲ್ಲ, ಎಲ್ಲರಿಗೆ ಸಮಾನ ನೆಲೆಗಟ್ಟಿನಲ್ಲೇ ಒಂದು ಡೆವಲಪ್ಮೆಂಟ್ ಆಗಿತ್ತಲ್ಲ ಸ್ಟಾಲಿನ್ ಅನ್ನುವಂಥವ್ರು, ಅದನಂತರ ಅನೇಕ ನಾಯಕರು ಬಂದು ಹೋದ್ರಲ್ಲ. ಒಂದು ನಿರಂತರವಾಗಿ 1917 ಹೆಚ್ಚು ಕಡಿಮೆ 1990 ಅಲ್ಲಿ ಕಮ್ಯುನಿಸ್ಟ್ರೇ ಇತ್ತು, ಕಮ್ಯುನಿಸ್ಟ್ರ ಆಡಳಿತ ಮಾಡಿದ್ರು. ಅದು ಸೋತ್ರ ಯಾಕೆ ಅವ್ರು ಆಡಳಿತ ಬಿಟ್ಟು ಕೊಟ್ಟರೆ ಯಾಕಂದ್ರೆ ಅಲ್ಲಿದ ಡಿಕ್ಟೇಟರ್ಶಿಪ್ ಬೆಳೀತಾ ಬಂತು, ಜೊತೆಗೆ ಜನಸಂಪರ್ಕ ದೂರ ಆಗ್ತಾ ಹೋಯಿತು, ಅದ್ರ ಜೊತೆಗೆ ಉದ್ಯೋಗಗಳು ಎಲ್ಲೂ ಎಲ್ಲರಿಗೂ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಸತ್ಯದ. ಅಂದ್ರೆ ಇಲ್ಲಿ ನ್ಯೂನ್ಯತೆಗಳು ಇದ್ದಾವಪ್ಪ ಅನ್ನುವಂಥದ್ದು. ಎಂಥ ಒಬ್ಬ ನಾವು ವಾದ ಮಾಡ್ತೀವಿ ಒಂದು ಕಾಲಕ್ಕೆ ಕಮ್ಯುನಿಸಮ್ ಅಂದರೆ ಏನಪ್ಪ ಅಂದರೆ ವೈಜ್ಞಾನಿಕವಾಗಿ ಕಟ್ಟಿದ್ದ ಸಮಾಜವಾದ ಅಂತಾರೆ, ಆ ವಿಚಾರದಲ್ಲಿ ವೈಜ್ಞಾನಿಕವಾಗಿ ಇದ್ದಿದ್ದು ಅಂತಾರೆ. ಸ್ವತಃ ಮಾರ್ಕ್ಸಿನ ಮಾತನ್ನು ಹೇಳ್ಕೊಳ್ತಾರೆ ಅವರನ್ನು. ಆದರೆ ಇಂಥ ವೈಜ್ಞಾನಿಕವಾಗಿ ವಿಚಾರ ಮಾಡಿ ಒಂದು ಸಂಘಟನೆ ಮಾಡಿ ಜನರನ್ನ ಒಂದು ಏನಪ್ಪ ಅಂತಂದರೆ ಸಮ ಬದುಕನ್ನು ಮಾಡೋದಕ್ಕೆ ನಿಲ್ಲಿಸುವಂಥ ಪ್ರಯತ್ನ ಮಾಡಿದರೆ ಸೋತರೆ ಇಲ್ಲಿ ಇವರೆಲ್ಲ. ಭಾರತದಲ್ಲಂತೂ ಇಲ್ಲಿ ಮೂಲಭೂತ ವಾಚನದ ರೈಟ್ ವಿಂಗ್ ಅದ ಮತ್ತೊಂದು ವಿಚಾರಗಳಿದ್ದಾವೆ, ಮತ್ತು ಪೂರ್ಣ ಪ್ರಮಾಣದಲ್ಲಿ ಎಜುಕೇಷನ್ ಇಲ್ಲ ಆವಾಗ ಬೇರೆ, ಬಟ್ ಸೋವಿಯತ್ ಯೂನಿಯನ್ನಲ್ಲಿ ಎಲ್ಲರೂ ಎಜುಕೇಟೆಡ್ ಮಾಡಿದ್ರಲ್ಲ ಅದು ಸೋತ ಯಾಕಪ್ಪ ಅಲ್ಲ. ನಾವಿವತ್ತು ಅಂತ ಇರ್ತೀವಿ ಅಲ್ಲಿ ಏ ಶಿಕ್ಷಣ ಕೊಟ್ಟರೆ ಆಗುದಿಲ್ಲರಿ ಅಂತೇಳಿ ಇದು ಆಗ್ತದೆ. ಏನಾಗ್ತದಪ್ಪ ಅಂತೇಳಿ ಇಲ್ಲಿ ಒಂದು ಕ್ರಾಂತಿ ಅಂತಂದ್ರೆ ಬದಲಾವಣೆ ಆಗ್ತದೆ ಅನ್ನೋಂತ ಮತ್ತೆ ಮಾತಾಡ್ತಾ ಇರ್ತೀವಿ. ಅದು ಸೋವಿಯತ್ ಯೂನಿಯನ್ದಲ್ಲಿ ಶಿಕ್ಷಣ ಸಿಕ್ಕಿತ್ತಲ್ಲ, ಆದರೆ ಆ ಡಿಕ್ಟೇಟರ್ ಶಿಪ್ಪು ಬೆಳೆದಿತ್ತು. ಜೊತೆಗೆ ಕೆಲವೇ ಕೆಲವು ಕುಟುಂಬಗಳ ಕೈಯೊಳಗೆ ಅಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿತ್ತು ಅನ್ನೋ ಸಹಿತ ಅಷ್ಟು ಸತ್ಯ. ಅಲ್ಲಿ ಸೋಲೋದಕ್ಕೆ ಪ್ರಜಾಪ್ರಭುತ್ವದ ಒಂದು ಏನಪ್ಪ ಅಂದ್ರೆ ಪ್ರಭಾವ ಇರಲ್ಲ. ಎರಡನೇದ್ದು ಅಲ್ಲಿದ್ದಂತಹ ಒಂದು ಏನು ಇವತ್ತು ಚೈನಾದಲ್ಲಿರ್ಬೋದು, ಸೋವಿಯತ್ ಯೂನಿಯನ್ ಅಂದರೆ ಇವತ್ತು ರಷ್ಯಾ ಅಂತ ನಾವು ಕರ್ಕೊಳ್ತೀವಿ ಅಲ್ಲಿರ್ಬೋದು, ಯಾವುದೇ ಕಮ್ಯುನಿಸ್ಟ್ ದೇಶಗಳಿರಲಿ, ಆ ಎಲ್ಲ ದೇಶಗಳಲ್ಲೇ ಏನಪ್ಪ ಅಂದರೆ ವಿಶೇಷವಾಗಿ ಕಮ್ಯುನಿಸಮ್ ಫೇಲ್ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಡಿಕ್ಟೇಟರ್ಶಿಪ್ ಇದ್ದಿದ್ದು. ಜೊತೆಗೆ ಜೊತೆಗೇನು ಪ್ರಜಾಪ್ರಭುತ್ವದ ಗಾಳಿಯಲ್ಲೇ ಇಲ್ಲದೆ ಹೋಗಿದ್ದರಿಂದಾಗಿನೇ ಸಾಕಷ್ಟು ಕಡೆ ಸೋಲಾಯಿತು. ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ಇನ್ನೊಂದಾಗಲಿ, ಮತ್ತು ಯಾವ ವ್ಯಕ್ತಿ ಕೇವಲ ಅಧಿಕಾರಕ್ಕೆ ಬೆನ್ನತ್ತಾನೋ ಅಥವಾ ಅವ್ನು ದುಡ್ಡಿಗೆ ಬೆನ್ನತ್ತಾನೋ ಅಥವಾ ತನ್ನ ಕೈಯಲ್ಲೆಲ್ಲ ಜನ ಇರಲ್ಲ ಅಂತ ಅನ್ನುವಂಥ ಅಭಿಪ್ರಾಯ ಬೆನ್ನತ್ತಾನೋ, ಅಂಥ ವ್ಯಕ್ತಿಯಲ್ಲೇ ಜನಕ್ಕೆ ಬೇಕಾಗುವಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಅರಿವು ತಿಳುವಳಿಕೆ ಅವ್ರು ಕೊಡಬೇಕಾದ ಏನು ಕೊಡಬೇಕಾಗಿದ್ದಂಥ ಜ್ಞಾನ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಇನ್ನೊಂದು ಅಧಿಕಾರಿಗೆ ಯಾರು ಕಾನ್ಫಿಡೆಂಟ್ ಆಗ್ತಾರೆ ಅಂತಂದು ಸಹ ಬಾಜು ಸರಿಸ್ಬೇಕಪ್ಪ ಅನ್ನುವಂಥ ವಿಚಾರದಿಂದಾಗಿ ಒಳ್ಳೆಯ ಸಿದ್ಧಾಂತ ಫೇಲ್ ಆಗ್ತದೆ ಅನ್ನೋದಕ್ಕೆ ಈ ಒಂದು ಕಮ್ಯುನಿಸ್ಟ್ ಈ ರಾಜಕಾರಣ ಅಲ್ಲಿ ಅಥವಾ ಕಮ್ಯುನಿಸಮ್ ಒಂದು ಸಾಕ್ಷಿ. ಕಮ್ಯುನಿಸಮ್ ಸೋತಿಲ್ಲ, ಕಮ್ಯುನಿಸಮ್ ಅನ್ನು ಪಾಲಿಸಿ ಮೇಕ್ ಮಾಡುವಂಥ ಜನ, ತಯಾರು ಮಾಡುವಂಥ ಜನ ಅವರು ಅದನ್ನು ಸೋಲಿಸಿದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಇಷ್ಟೆಲ್ಲ ಯಾಕೆ ಹೇಳಿದ್ದಪ್ಪ ಅಂದ ಜೊತೆಗೆ ಅಂದರೆ ಇಂಥ ಒಂದು ಕಷ್ಟತರವಾದಂಥ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಒಬ್ಬ ವಿದ್ವತ್ ಇದ್ದಂತಹ ನಮ್ಮ ಯಚೂರಿ ಅವರು ನಿಜವಾಗಿಯೂ ಈ ದೇಶಕ್ಕೆ ಕಮ್ಯುನಿಸಮ್ ನೆಲೆಗಟ್ಟಿನ ವಿಚಾರಧಾರೆಯ ಒಬ್ಬ ವ್ಯಕ್ತಿಯಾಗಿ ಈ ದೇಶಕ್ಕೆ ಪ್ರಧಾನಿ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದು ಅದು ಆಗಲಿಲ್ಲ ಅನ್ನೋದು ನಮಗೆ ಅತ್ಯಂತ ನೋವಿನ ವಿಷಯ. ಮತ್ತು ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಸ್ವತಃ ನಾವು ಕಾರಣ ಇರುತ್ತಿದ್ದು ಶಿಕ್ಷಣ ಇಲ್ಲದಕ್ಕಾಗಿ.
ನಾವು ಇವತ್ತು ಅದು ವಾದ ಮಾಡ್ತಾ ಇದ್ವಿ. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವದ ಎಲ್ಲನೂ ಅದ, ಆದರೆ ಪ್ರಜಾ ನಮ್ಮ ರಾಜಕೀಯ ಸ್ವಾತಂತ್ರ್ಯ ಅದ, ಒಬ್ರಿಗೆ ಒಂದ ಮತ ಆದ್ರೆ ಎಲ್ಲರಿಗೂ ತಾವು ಬದುಕುವುದಕ್ಕೆ ಗಟ್ಟಿಮುಟ್ಟ ಅಂತ ಆರ್ಥಿಕ ನೆಲೆಗಟ್ಟು ಇಲ್ಲದಕ್ಕಾಗಿ ಜನ ಹಣಕ್ಕಾಗಿ ಸೋಲ್ತಾ ಇದ್ದಾರೆ, ಉದ್ಯೋಗ ಇಲ್ಲದಕ್ಕಾಗಿ ಸೋಲ್ತಾ ಇದ್ದಾರೆ, ಸಂವಿಧಾನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಮ್ಮಲ್ಲೂ ಈ ಬಡತನಕ್ಕೆ ಈ ಪ್ರಜಾಪ್ರಭುತ್ವ ಸೋಲಿಗೆ ಇವು ಕಾರಣ ಅನ್ನೋದಾಗುತ್ತೆ. ಇದನ್ನು ತಿಳ್ಕೊಳ್ಳೋಂಥ ಹೆಚ್ಚುವರಿಯವರಿದ್ದರು. ಬಟ್ ಅವ್ರಿಗೆ ಸಂಘಟನೆ ಇನ್ನುಳಿದವರು ಅವರು ಬೇರೆ ಬೇರೆ ಒಂದು ಏನೋ ರಾಜಕೀಯ ಪಕ್ಷದವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅರ್ಥ ಆದರೂ ಇವ್ರನ್ನ ಯಾರನ್ನೂ ಯಾರು ಬೆಳೆಸ್ಕೊಡೋದಿಲ್ಲ. ಒಂದು ರಾಜಕೀಯದಲ್ಲಿ ಏನಪ್ಪ ಅಂದರೆ ಸ್ವತಃ ಅವ್ರು ಬೆಳಿಬೇಕು, ಇನ್ನೊಬ್ರು ಯಾರು ಯಾರನ್ನು ಬೆಳೆಸೋದಿಲ್ಲ, ಅಧಿಕಾರವನ್ನು ದಾನವಾಗಿ ಯಾರು ಕೊಡೋದಿಲ್ಲ ಅನ್ನೋದು ಅಂತಿಮ ಸತ್ಯ ಅದು. ಆ ಹಿನ್ನೆಲೆಯಲ್ಲಿ ನಮ್ಮ ಹೆಚ್ಚುವರಿಯವರು ಸೋಚಿರಬಹುದು. ಬಟ್ ಅವ್ರು ವಿಚಾರದಾರೆ, ಅವ್ರ ಸಮಾನತೆಯ ಒಂದು ಬದುಕನ್ನು ದಾಟಿಸಿದ್ದು. ಮತ್ತು ಪ್ರಾಮಾಣಿಕವಾಗಿ ನಾವು ಇದಕ್ಕೆ ಕೇಳ್ತೀವಿ ಇವತ್ತು ಅವ್ರ ಬದಲಾಗಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅವ್ರ ಮೇಲೆ ಯಾವುದೇ ಒಂದು ಭ್ರಷ್ಟಾಚಾರದ ಕಲೆ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಮತ್ತು ಇಡೀ ತಮ್ಮ ಬದುಕನ್ನು ಪ್ರಾಮಾಣಿಕ ಕಳೆದವರು, ಮತ್ತು ಜನರಿಗಾಗಿ ನಮ್ಮ ಜೀವನ ಸಹಿಸಿದವರು ಅಂತ ಹೇಳ್ತಾ ಅವ್ರಿಗೆ ನಾವು ಅವ್ರ ಆತ್ಮಕ್ಕೆ ಶಾಂತಿ ಅಂತ ಅನ್ನೋದು. ಯಾಕೆ ಅವ್ರು ನಂಬುವುದೇ ಇಲ್ಲ ಆತ್ಮವನ್ನು ಅಂದಾಗ ಅಂತ ಹೇಳಲಾರ್ದು. ಅವ್ರಿಗೊಂದು ನಮ್ಮ ಮತ್ತು ನಿಮ್ಮ ಎಲ್ಲರ ಪರವಾಗಿ ಲಾಲ್ ಸಲಾಂ ಅಂತ ಹೇಳ್ತಾ, ಮತ್ತು ಅವ್ರಿಗೆ ಇದೇ ಒಂದು ಶ್ರದ್ಧಾಂಜಲಿಯ ಒಂದು ಮಾತು ಅಂತ ಹೇಳ್ತಾ, ತಾವೆಲ್ಲರೂ ಈ ನಮ್ಮ ಹೆಚ್ಚುವರಿಯವರ ಬದಲಾಗಿ ನೀವು ಒಂದು ನಿಮ್ಮ ಏನಪ್ಪ ಅಂದ್ರೆ ಮನದ ಒಂದು ಭಕ್ತಿ ಭಕ್ತಿಯನ್ನು ಬರೋದಕ್ಕೆ ಮನದ ಪ್ರೀತಿಯನ್ನು ಅವ್ರು ಅಭಿವ್ಯಕ್ತಪಡಿಸ್ರಿ. ಅದರಿಂದ ನಿಮಗೂ ಒಂದಿಷ್ಟು ಏನೋ ಇನ್ನಷ್ಟು ಈ ಒಂದು ರಾಜಕಾರಣದ ಬಗ್ಗೆ ನಾಲೆಜ್ನಿಗಿಂತಲೂ ಹೊಸ ಅನುಭವ ಆಗ್ಬೋದೇನೋ ಅಂತ ಹೇಳ್ತಾ ಹೆಚ್ಚುವರಿಯವರಿಗೆ ಮತ್ತೊಮ್ಮೆ ನಾವು ಲಾಲ್ ಸಲಾಂ ಹೇಳ್ತಾ, ಅವರು ಸತ್ತಿಲ್ಲ, ಅವ್ರ ವಿಚಾರ ನಮ್ಮ ಜೊತೆಗಿದ್ದಾರೆ. ಗಾಂಧೀಜಿಯವರು ಸತ್ತಿಲ್ಲ, ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರ ವಿಚಾರ ನಮ್ಮ ಜೊತೆಗಿದ್ದಾವೆ. ಹಂಗೆ ಮಾರ್ಕ್ಸು ಅವರು ನಿರಂತರ ಅಮರರು ಅನ್ನುವಂಥ ಮಾತನ್ನು ಹೇಳ್ತಾ ವಂದನೆಗಳು. ಹೇ ಶೀತಾರಾಮ್, ಇದು ಸತ್ಯದ ಕೈಗೆ ನೋಡಿ.